ಶುಂಪಿಟ್ರವರ ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡೋಣ. ಶುಂಪಿಟ್ರವರು ಜರ್ಮನಿಗೆ ಸಂಬಂಧಪಟ್ಟಂತ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಇವರು ತಮ್ಮ ಕೃತಿಗಳಾದಂತ ಕ್ಯಾಪಿಟಲಿಸಂ, ಸೋಷಿಯಲಿಸಂ ಅಂಡ್ ಡೆಮೋಕ್ರಸಿ ಮತ್ತು ದ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಈ ಒಂದು ಪುಸ್ತಕಗಳಲ್ಲಿ ಏನು ಮಾಡಿದಾರಪ್ಪ ಅಂದರೆ ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ ಅವರು ಚರ್ಚಿಸಿದ್ದಾರೆ ಅಂತಲೇ ಹೇಳ್ಬೋದು. ಶುಂಪಿಟ್ರವರ ಒಂದು ಅಭಿವೃದ್ಧಿ ಸಿದ್ಧಾಂತ ನಿಂತಿರೋದು ಎದ್ರ ಮ್ಯಾಗಪ್ಪ ಅಂದರೆ ಆವಿಷ್ಕಾರಗಳು ಮತ್ತು ಉದ್ಯಮಿಯ ಮೇಲೆ. ಇವೆರಡೂ ಮುಖ್ಯ ಅಂಶಗಳಿಗೆ ಅವರು ಏನು ಮಾಡ್ಯಾರ ಅಂದರೆ ತಮ್ಮ ಸಿದ್ಧಾಂತದಲ್ಲಿ ಮಹತ್ವವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವರು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಹಾಗಾದರೆ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಅಭಿವೃದ್ಧಿ ಸಿದ್ಧಾಂತ ಅಂದರೆ ಸ್ವಲ್ಪ ಏನು ನೋಡೋದು, ಪ್ರತಿಯೊಂದು ದೇಶ ಏನಪ್ಪ ಅಂದರೆ ಅಭಿವೃದ್ಧಿ ಸಾಧಿಸಬೇಕಂತ ಅವು ಅಂದರೆ ಅದರದೇ ಆದಂಥ ಗುರಿಗಳನ್ನು ಏನು ಮಾಡ್ತಾವೆ ಅಂದರೆ ಹೊಂದಿರ್ತಾವೆ. ಹಾಗಾಗಿ ಅವುಗಳು ಅಂದರೆ ಹಲವಾರು ಕ್ರಮಗಳನ್ನು ಕೂಡ ಏನು ಮಾಡಿರ್ತಾವೆ ಅಂದರೆ ಅಳವಡಿಸಿಕೊಂಡಿರ್ತಾವೆ. ಹೀಗಾಗಿ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರಪ್ಪ ಅಂದರೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಆ ಎಲ್ಲ ವಿಚಾರಗಳನ್ನು ನಾವು ಕ್ರೋಢೀಕರಿಸಿದಾಗ ನಮ್ಗಲ್ಲಿ ಏನು ಸಿಗ್ತೈತಿ, ಅಭಿವೃದ್ಧಿ ಸಿದ್ಧಾಂತ ಅನ್ನೋದು ಸಿಗ್ತದೆ. ಹಾಗೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಈ ಎಲ್ಲ ವಿಚಾರಗಳನ್ನು ಅಭಿವೃದ್ಧಿ ಅಂದರೆ ಎಲ್ಲ ವಿಚಾರಗಳನ್ನು ಅಳವಡಿಸಿಕೊಂಡ್ರೆ ಅಲ್ಲಿ ಏನಾಗ್ತದೆ ಅಂದರೆ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗ್ತದಂತ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ. ಈಗ ನಾವು ಏನು ಮಾಡೋದಂದ್ರೆ ಶುಂಪಿಟ್ರವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಏನು ಮಾಡ್ಯಾರಪ್ಪ ಅಂದರೆ ಹಲವಾರು ವಿಚಾರಗಳ ಮೂಲಕ ಅವರು ಹೇಳಿದ್ದಾರೆ. ಅದರಲ್ಲಿ ಮೊದಲೇದಾಗಿ ಯಾವುದಪ್ಪ ಅಂದರೆ ಸರ್ಕ್ಯುಲರ್ ಫ್ಲೋ ಅಂದರೆ ವರ್ತುಲಾಕಾರದ ಹರಿವು. ಏನಿದು ವರ್ತುಲಾಕಾರದ ಹರಿವು ಅಂದ್ರೆ ಆರ್ಥಿಕತೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಏನಾಗಿರ್ತಾವೆ ಅಂದರೆ ಸ್ಥಿರ ಆಗಿರ್ತಾವೆ. ಅಂದರೆ ಬೆಲೆ, ಈ ಎಲ್ಲ ಅಂಶಗಳು ಏನಾಗಿರ್ತಾವೆ ಅಂದರೆ ಸ್ಥಿರ ಆಗಿರ್ತಾವೆ. ಸ್ಥಿರ ಆಗಿರೋದ್ರಿಂದ ಅಲ್ಲಿ ಏನಾಗ್ತದಪ್ಪ ಅಂದರೆ ಯಾವುದೇ ರೀತಿ ಬದಲಾವಣೆ ಉಂಟಾಗುವುದಿಲ್ಲ. ಬದಲಾವಣೆ ಅಂದರೆ ಈ ವರ್ಷ 100 ಕೋಟಿ ಹೂಡಿಕೆ ಆಗಿದೆ ಅಂದರೆ ಅದ್ರ ಮುಂದಿನ ವರ್ಷವೂ 100 ಕೋಟಿನೇ, ಅದ್ರ ಮುಂದಿನ ವರ್ಷವೂ 100 ಕೋಟಿನೇ. ಹೀಗೆ ಅಲ್ಲಿ ಏನಾಗ್ತದೆ ಅಂದರೆ ಯಾವುದೇ ರೀತಿಯ ಒಂದು ಬದಲಾವಣೆಗೆ ಅವಕಾಶ ಇರೋದಿಲ್ಲ ಅಂತಲೇ ಹೇಳ್ಬೋದು. ಶುಂಪಿಟ್ರವರು ಏನು ಹೇಳ್ತಾರಪ್ಪ ಅಂದರೆ ಅವರ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾಗಿತ್ತಂದ್ರೆ ಮೊದಲದು ಅದರ ಆರ್ಥಿಕತೆ ಏನಾಗಿರ್ತದೆ ಅಂದರೆ ವರ್ತುಲಾತ್ಮಕ ಒಂದು ಹರಿವನ್ನು ಹೊಂದಿರ್ತದಂತ ಅವರು ಹೇಳ್ತಾರೆ ಶುಂಪಿಟ್ರವರು. ಇಲ್ಲಿ ಏನಾಗ್ತದಂದ್ರೆ ಅಂದರೆ ಪ್ರತಿ ವರ್ಷವೂ ಅದೇ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಾಗ್ತೈತಿ. ಆ ಒಂದು ಸಂಸ್ಥೆಗಳ ಒಂದು ಲಾಭ ಏನಾಗಿರ್ತದಂದರೆ ಶೂನ್ಯ ಆಗಿರ್ತೈತಿ. ಹಾಗಾಗಿ ಆ ಒಂದು ಅದರಿಂದ ಏನಾಗ್ತದಂದರೆ ಅಲ್ಲಿ ಸಂಯೋಜಕರು ಏನಾಗ್ತಾರೆ ಬೇಸರಗೊಂಡು ಅವರು ಹತಾಶರಾಗ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರಲ್ಲಿ ಕೆಲವರು ಏನು ಮಾಡ್ತಾರೆ ಈ ಸ್ಥಿತಿಯನ್ನು ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈ ಸ್ಥಿತಿಯನ್ನು ಬದಲಾಯಿಸಬೇಕಂದ್ರೆ ಏನು ಮಾಡಬೇಕಾಗ್ತದೆ, ಉತ್ಪಾದನಾ ವಿಧಾನದಲ್ಲಿ ಹೊಸತನವನ್ನು ತರಬೇಕಾಗ್ತದೆ. ಹಾಗಾಗಿ ಈಗ ಲಾಭ ಗಳಿಕೆಗಾಗಿ ಏನು ಮಾಡೋದಪ್ಪ ಅಂದರೆ ಹೊಸ ಹೊಸ ಸರಕುಗಳನ್ನು ಮಾರುಕಟ್ಟೆಗೆ ಪರಿಚಯಿಸೋದಾಗಿರ್ಬೋದು, ಮತ್ತು ಅಂದರೆ ಉತ್ಪಾದನಾ ವಿಧಾನದಲ್ಲಿ ಏನು ಮಾಡೋದಂದರೆ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಹೊಸ ಹೊಸ ಮಾರುಕಟ್ಟೆಗಳನ್ನು ಹುಡುಕುವುದು, ಹೀಗೆ ಈ ರೀತಿಯ ಹೊಸದಾದ ಹೊಸತನದಲ್ಲಿ ಪ್ರಾರಂಭವಾಗಿ ಏನಾಗ್ತದಪ್ಪ ಅನ್ನೋದ್ರೆ ಈ ವರ್ತುಲಾಕಾರದ ಒಂದು ಹರಿವು ಅನ್ನೋದು ಅಲ್ಲಿ ನಿಂತು ಅದು ಬ್ರೇಕಾಗಿ ಏನಾಗ್ತದೆ ಅಭಿವೃದ್ಧಿ ಅನ್ನೋದು ಸ್ಟಾರ್ಟ್ ಆಗ್ತೈತಿ. ಈ ರೀತಿ ಏನು ಮಾಡ್ತಾರೆ ಶುಂಪಿಟ್ರವರು ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಆವಿಷ್ಕಾರಗಳ ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಆಫ್ ಇನ್ನೋವೇಷನ್ ಅಂತ ಹೇಳ್ತೀವಿ. ನಾವು ಈಗಾಗಲೇ ಹೇಳಿದ್ವಿ ಏನಂದರೆ ಅವರ ಅಭಿವೃದ್ಧಿ ಸಿದ್ಧಾಂತದೊಳಗೆ ಎರಡೆರಡು ಅಂಶಗಳಿಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ನೀಡ್ಯಾರ. ಅದ್ರಾಗ ಯಾವುದಂದರೆ ಆವಿಷ್ಕಾರಗಳು. ಹಾಗಾಗಿ ಶುಂಪಿಟ್ರವರ ಸಿದ್ಧಾಂತ ಅಂದ್ರೇ ಏನಪ್ಪ ಅಂದರೆ ಆವಿಷ್ಕಾರಗಳನ್ನು ವಿಶ್ಲೇಷಣೆ ಆಗಿದೆ ಅಂತಲೇ ಹೇಳ್ಬೋದು. ಶುಂಪಿಟ್ರವರು ಏನಂದರೆ ಅವ್ರ ಪ್ರಕಾರ ಏನು ಆವಿಷ್ಕಾರ ಅಂದರೆ ವೆಚ್ಚಗಳನ್ನು ತಗ್ಗಿಸಲು ಹಾಗೂ ಲಾಭ ಗಳಿಕೆಗಾಗಿ ಈಗ ಸದ್ಯ ಏನು ಅಸ್ತಿತ್ವದಲ್ಲಿರ್ತದಲ್ಲ ಉತ್ಪಾದನಾ ಒಂದು ಪದ್ಧತಿ ಅದನ್ನು ಏನು ಮಾಡೋದು ಬದಲಾಯಿಸಿ ಹೊಸತನವನ್ನು ತರುವುದು ಅವ್ರ ಪ್ರಕಾರ. ಅಂದರೆ ಉತ್ಪಾದನಾ ವಿಧಾನದಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಏನಾಗ್ತದಂದರೆ ಅಲ್ಲಿ ಆವಿಷ್ಕಾರಗಳ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಯಾವ ರೀತಿ ಅಂದರೆ ಈಗ ಅದೇ ಸೇಮ್ ಏನಂದರೆ ಹೊಸ ವಸ್ತು ಸರಕುಗಳನ್ನು ಮಾರುಕಟ್ಟೆಗೆ ಬಿಡುವುದಾಗಿರ್ಬೋದು, ಹೊಸ ಹೊಸ ಸಂಪನ್ಮೂಲಗಳನ್ನು ಪರಿಚಯಿಸುವುದಾಗಿರ್ಬೋದು, ಮತ್ತು ನವೀನ ಶೈಲಿಯಾದಂತಹ ಉದ್ಯಮಗಳನ್ನು ರಚಿಸುವುದಾಗಿರ್ಬೋದು, ಹೀಗೆ ಏನಂದರೆ ಇವೆಲ್ಲ ಅಂಶಗಳಿಗೆ ನಾವು ಏನಂತ ಹೇಳ್ತೀವಿ ರೀ ಆವಿಷ್ಕಾರಗಳಂತ ಹೇಳ್ತೀವಿ. ಈ ಎಲ್ಲ ಒಂದು ವಿಚಾರಗಳು ಏನದಾವಲ್ಲ ಇವುಗಳು ಏನು ಮಾಡ್ತಾವಂದರೆ ಒಂದು ಆರ್ಥಿಕತೆಯಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತಾವಂತಲೇ ನಾವು ಹೇಳ್ಬೋದು. ಹಾಗಾಗಿ ಇವುಗಳು ಏನು ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದಪ್ಪ ಅಂದರೆ ಈ ವರ್ತುಲಾಕಾರದ ಹರಿವು ಅಲ್ಲಿ ಬ್ರೇಕಾಗಿ ಭಂಗಗೊಂಡು ಏನಾಗ್ತದಂದರೆ ಅಲ್ಲಿ ಅಭಿವೃದ್ಧಿ ಅನ್ನೋದು ಸ್ಟಾರ್ಟ್ ಆಗ್ತದಂತ ಹೇಳ್ಬೋದು.
ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಆವಿಷ್ಕಾರಕನ ಪಾತ್ರ ಅಂದ್ರೆ ಶುಂಪಿಟ್ರವರು ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಆವಿಷ್ಕಾರಕನಿಗೂ ಕೂಡ ಏನು ಮಾಡಾರಪ್ಪ ಅಂದ್ರೆ ಹೆಚ್ಚಿನ ವಿಶೇಷ ಸ್ಥಾನವನ್ನು ನೀಡಿದ್ದಾರೆ ಅಂತಾನೆ ಹೇಳಬಹುದು ಆವಿಷ್ಕಾರಕ ಏನಂದ್ರೆ ಅಭಿವೃದ್ಧಿ ಕಾರ್ಯದ ಒಂದು ಕೇಂದ್ರ ವ್ಯಕ್ತಿ ಅಂತ ಹೇಳ್ತಾರೆ ಶುಂಪಿಟ್ರವರು ಅಂದ್ರೆ ಈಗ ಒಂದು ಕೇವಲ ಉದ್ಯಮ ಸ್ಥಾಪಿಸುವುದರಿಂದ ಅಲ್ಲಿ ಕೇವಲ ಒಂದು ಉದ್ಯಮ ಸ್ಥಾಪಿಸುವುದರ ಲಾಭ ದೊರೆಯುತ್ತದೆನ್ರಿ ಇಲ್ಲ ಆ ಉದ್ಯಮಗಳು ಆವಿಷ್ಕಾರಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಒಬ್ಬ ಉದ್ಯಮಿ ಅಥವಾ ಸಂಘಟನಾಕಾರ ಏನು ಮಾಡ್ತಾನೆ ಅಂದ್ರೆ ತನ್ನ ಒಂದು ಉತ್ಪಾದನೆಯಲ್ಲಿ ಹೊಸ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಹೊಸ ಉತ್ಪಾದನ ಅಂದ್ರೆ ತನ್ನ ಉತ್ಪಾದನೆಯಲ್ಲಿ ಹೊಸ ಉತ್ಪಾದನಾ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾನೆ ಅದರಿಂದ ಅಲ್ಲಿ ಏನಾಗ್ತದೆ ಅಂದ್ರೆ ಈ ವಿಧಾನಗಳಿಂದ ಉತ್ಪಾದನೆ ಹೆಚ್ಚಾಗ್ತೈತಿ ಉತ್ಪಾದನೆ ಹೆಚ್ಚಾದ್ಮೇಲೆ ಅಲ್ಲಿ ಏನಾಗ್ತದೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಅಲ್ಲದೆ ಆವಿಷ್ಕಾರನ ಒಂದು ಪಾತ್ರದ ಕುರಿತು ಅವರು ಏನು ಹೇಳ್ತಾರಪ್ಪ ಅಂದ್ರೆ ಆವಿಷ್ಕಾರಕ ಬಂಡವಾಳಧಾರನಿಗಿಂತ ಭಿನ್ನವಾದಂತ ವ್ಯಕ್ತಿ ಅಂತ ಹೇಳ್ತಾರೆ ಅವರು ಯಾಕಪ್ಪ ಅಂದ್ರೆ ಬಂಡವಾಳಧಾರನ ಕೆಲಸ ಏನಾಗಿರ್ತದ್ರಿ ಬಂಡವಾಳವನ್ನು ಒದಗಿಸುವುದು ಬಂಡವಾಳಧಾರನ ಕೆಲಸ ಆಗಿರ್ತೈತಿ ಆದರೆ ಆ ಕೆಲಸವನ್ನು ಅದರ ಒಂದು ಬಳಕೆಯನ್ನು ನಿರ್ದೇಶಿಸತಕ್ಕಂಥ ಪ್ರಮುಖವಾದಂಥ ಕೆಲಸ ಯಾರ್ದಾಗಿರ್ತದಪ್ಪ ಅಂದರೆ ಅದುವೇ ಆವಿಷ್ಕಾರ ಉದ್ಯಮಿದಾಗಿರ್ತದಂತ ಹೇಳ್ತಾರೆ ಹಾಂ ಒಡೆತನಕ್ಕಿಂತ ನಾಯಕತ್ವ ಮಹತ್ವವಾದುದು ಅಂತ ಶುಂಪಿಟ್ರವರು ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಹೇಳ್ತಾರೆ ಹೀಗಾಗಿ ಆರ್ಥಿಕತೆಯಲ್ಲಿ ನಾಯಕನ ಪಾತ್ರವನ್ನು ಕೂಡ ಅವರು ಏನು ಮಾಡ್ಯಾರಪ್ಪ ಅಂದರೆ ಈ ಆವಿಷ್ಕಾರಕನಿಗೆ ಕೊಟ್ಟಿದ್ದಾರಂತ ನಾವು ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಯಾವುದಂದ್ರೆ ವರ್ತುಲಾಕಾರದ ಹರಿವನ್ನು ಮುರಿಯುವುದು ಇಲ್ಲಿ ಏನಂದ್ರೆ ನಾವು ಈಗಾಗಲೇ ಹೇಳಿದ್ವಿ ವರ್ತುಲಾಕಾರದ ಹರಿವು ಅಂದ್ರೆ ಏನಪ್ಪ ಅಂದ್ರೆ ಆರ್ಥಿಕತೆಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಏನಪ್ಪ ಅಂದ್ರೆ ಸ್ಥಿರ ಆಗಿರ್ತವೆ ಹಾಗಾಗಿ ಇಲ್ಲಿ ಏನಾಗ್ತಿರ್ತದೆ ಅಂದ್ರೆ ವರ್ತುಲಾಕಾರವಾಗಿ ರಿಪೀಟ್ ಆಗ್ತಾ ಇರ್ತೈತಿ ಅದನ್ನ ಏನು ಮಾಡೋದು ಬ್ರೇಕ್ ಮಾಡೋದು ಬ್ರೇಕ್ ಮಾಡೋದು ಅಂದ್ರೆ ಏನಂದ್ರೆ ಅಂದರೆ ಹೊಸ ಉತ್ಪಾದನಾ ವಿಧಾನಗಳನ್ನು ಆತ ಅಳವಡಿಸಿಕೊಂಡಾಗ ಅಲ್ಲಿ ಏನಾಗ್ತದಪ್ಪ ಅಂದರೆ ಉತ್ಪಾದನೆ ಹೆಚ್ಚಾಗ್ತೈತಿ ಉದ್ಯೋಗಗಳು ಹೆಚ್ಚಾಗ್ತವ ಲಾಭಗಳು ಹೆಚ್ಚಾಗ್ತವ ಹೀಗಾಗಿ ಅಲ್ಲಿ ಏನಾಗ್ತದೆ ಅದನ್ನೇ ನಾವೇನಂತೀವಿ ಅಂದರೆ ವರ್ತುಲಾಕಾರದ ಹರಿವನ್ನು ಮುರಿದು ಅಂತ ಹೇಳ್ತೀವಿ ಅಂದರೆ ಒಂದು ಕಡೆ ಉಂಟಾದಂತಹ ಹೂಡಿಕೆ ಅನ್ನೋದು ಇಡೀ ಆರ್ಥಿಕತೆಯನ್ನು ಏನು ಮಾಡ್ತದೆ ಅಂದರೆ ಪ್ರವಾಹನ ಮಾಡ್ತದೆ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ ನಾವು ಬಸ್ಸು ಮತ್ತು ಕಾರಿನ ಉದ್ಯಮವನ್ನು ತೆಗೆದುಕೊಂಡಿದೆ ಆದರೆ ಬಸ್ಸು ಮತ್ತು ಕಾರಿನ ಉದ್ಯಮಗಳು ಇದಕ್ಕೆ ಏನು ಬೇಕು ಇದರ ಉತ್ಪಾದನೆಗೆ ಈಗ ಕಬ್ಬಿನ ಬೇಕು ಗಾಜು ಬನ್ನ ಗಾಲಿಗಳು ಇದರ ಉತ್ಪಾದನೆಗೆ ಇವೆಲ್ಲವೂ ಕೂಡ ಅವಶ್ಯಕ ಇದರ ಉತ್ಪಾದನೆ ಆಗಬೇಕಂದ್ರೆ ಎಲ್ಲ ಕೈಗಾರಿಕೆಗಳು ಏನಾಗ್ತಾವಪ್ಪ ಅಂದರೆ ಸ್ಟಾರ್ಟ್ ಆಗ್ತಾವೆ ಸ್ಟಾರ್ಟ್ ಆದಮೇಲೆ ಅಲ್ಲಿ ಏನಾಗ್ತೈತಿ ಉದ್ಯೋಗಗಳು ಹೆಚ್ಚಾಗ್ತವೆ ಆದಾಯ ಹೆಚ್ಚಾಗ್ತೈತಿ ಮತ್ತು ಜೀವನ ಮಟ್ಟ ಕೂಡ ಹೆಚ್ಚಾಗ್ತೈತಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಅವಾಗ ಸಾಧ್ಯ ಆಗ್ತದೆ ಅಂತ ನಾವು ಹೇಳ್ಬೋದು ಹೀಗೆ ಈ ಆವಿಷ್ಕಾರಕ ಏನು ಮಾಡ್ತಾನಪ್ಪ ಅಂದರೆ ತನ್ನ ಹೊಸ ಆವಿಷ್ಕಾರಗಳ ಮೂಲಕ ವರ್ತುಲಾಕಾರದ ಹರಿವನ್ನು ಮುರಿತಾನಂತ ಇಲ್ಲಿ ನಾವು ಹೇಳ್ಬೋದು ಹಾಗಾಗಿ ಶುಂಪಿಟ್ರವರು ಏನು ಹೇಳ್ತಾರಪ್ಪ ಅಂದರೆ ಈ ವರ್ತುಲಾಕಾರದ ಹರಿವನ್ನು ಮುರಿಯೋನು ಯಾರಪ್ಪ ಅಂದರೆ ಆವಿಷ್ಕಾರಕನೇ ಅಂತ ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ ಈ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಬ್ಯಾಂಕುಗಳ ಸಾಲದ ಪಾತ್ರ ಹಾಂ ಈಗೇನಂದರೆ ಸಂಘಟನಾಕಾರ ಏನು ಮಾಡ್ತಾನೆ ಹೊಸ ಹೂಡಿಕೆಯನ್ನು ಮಾಡ್ತಾನೆ ಹೊಸ ಹೂಡಿಕೆ ಮಾಡಿ ಅಲ್ಲಿ ಏನು ಮಾಡ್ತಾನೆ ಅಂದರೆ ಈ ವರ್ತುಲಾಕಾರದ ಹರಿವನ್ನು ಮುರಿಬೇಕಂತ ಮುರಿತಾನೆ ವರ್ತುಲಾಕಾರದ ಹರಿವನ್ನು ಮುರಿಬೇಕಾಗಿತ್ತಂದ್ರೆ ಅಲ್ಲಿ ಅವನಿಗೆ ಏನು ಬೇಕು ಬಂಡವಾಳದ ಅವಶ್ಯಕತೆ ಇರ್ತೈತಿ ಹಾಂ ಆ ಬಂಡವಾಳವನ್ನು ಯಾರು ಕೊಡ್ತಾರೆ ಬ್ಯಾಂಕ್ಗಳು ಏನು ಮಾಡ್ತಾವ ಬಂಡವಾಳವನ್ನು ಕೊಡ್ತಾರೆ ಆ ಬ್ಯಾಂಕ್ಗಳು ಈ ಸಾಲವನ್ನು ಕೊಡೋದ್ರಿಂದ ಅಲ್ಲಿ ಏನಾಗ್ತದಪ್ಪ ಅಂದರೆ ಹೊಸ ಹೊಸ ಉದ್ಯಮಗಳು ಅಲ್ಲಿ ಪ್ರಾರಂಭ ಆಗ್ತವೆ ಹೊಸ ಉದ್ಯಮಗಳು ಪ್ರಾರಂಭ ಆಗೋದ್ರಿಂದ ಆರ್ಥಿಕತೆಯಲ್ಲಿರ್ತಕ್ಕಂಥ ಉತ್ಪಾದನಾ ಚಟುವಟಿಕೆಗಳು ಏನಾಗ್ತಾವಂದರೆ ಅಲ್ಲಿ ಹೆಚ್ಚಾಗಿ ಆರ್ಥಿಕತೆಯಲ್ಲಿ ಏನಾಗ್ತದೆ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗ್ತೈತಿ ಹೀಗೆ ಶುಂಪಿಟ್ರವರು ಒಟ್ಟಾರೆಯಾಗಿ ಬ್ಯಾಂಕ್ಗಳು ಸಹ ಆರ್ಥಿಕತೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವಂತ ಶುಂಪಿಟ್ರವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ ವ್ಯಾಪಾರ ಚಕ್ರಗಳ ವಿವರಣೆ ಹೌದು ಶುಂಪಿಟ್ರವರು ಏನಂದರೆ ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ ವ್ಯಾಪಾರ ಚಕ್ರಗಳ ಒಂದು ಅಭಿವೃದ್ಧಿ ಕುರಿತು ಕೂಡ ಅವರು ತಿಳಿಸಿದ್ದಾರೆ ಅಂತಲೇ ನಾವು ಹೇಳ್ಬೋದು ವ್ಯಾಪಾರ ಚಕ್ರಗಳಂದರೆ ಈಗ ಆರ್ಥಿಕತೆಯಲ್ಲಿ ಆರ್ಥಿಕತೆ ಒಂದು ಉತ್ಪಾದನಾ ಚಟುವಟಿಕೆಗಳಲ್ಲಿ ಉಂಟಾಗ್ತಕ್ಕಂಥ ಏರಿಳಿತಗಳು ಅಥವಾ ಲಾಭ ನಷ್ಟಗಳನ್ನು ನಾವು ಏನಂತೀವಿ ಅಂದರೆ ವ್ಯಾಪಾರ ಚಕ್ರಗಳು ಅಂತ ಹೇಳ್ತೀವಿ ಅಲ್ಲಿ ಏನಾಗ್ತದೆ ಅಂದರೆ ಏನಾಗಿರ್ತದೆ ಅಂದರೆ ಪೂರ್ಣ ಉದ್ಯೋಗವಿದ್ದರೂ ಕೂಡ ಅಲ್ಲಿ ಹೊಸ ಉತ್ಪಾದನೆಗೆ ಅವಕಾಶ ಇರ್ತೈತಿ ಹೆಚ್ಚು ಲಾಭ ಗಳಿಸ್ತಕ್ಕಂಥ ಉದ್ದೇಶದಿಂದ ಉದ್ಯಮಗಳು ಏನು ಮಾಡ್ತಾರೆ ಅಂದರೆ ಬ್ಯಾಂಕ್ಗಳಿಂದ ಸಾಲಗಳನ್ನು ಪಡೆದುಕೊಳ್ತಾರೆ
ಬ್ಯಾಂಕ್ ಗಳಿಂದ ಸಾಲವನ್ನ ಪಡೆದುಕೊಂಡು ಅವರು ಏನು ಮಾಡ್ತಾರೆ ಅಂದ್ರೆ ಉದ್ಯಮಗಳನ್ನ ಸಂಘಟಿಸಿ ಉತ್ಪಾದನೆಯಲ್ಲಿ ಏನು ಮಾಡ್ತಾರೆ ತೊಡಗಿಕೊಳ್ಳುತ್ತಾರೆ ಇವರು ಉತ್ಪಾದನೆಯಲ್ಲಿ ಉದ್ಯಮಗಳ ತೊಡಗೋದ್ರಿಂದ ಇತರರು ಕೂಡ ಏನು ಮಾಡ್ತಾರೆ ಅದನ್ನೇ ಅನುಸರಿಸುತ್ತಾರೆ ಹಾಗಾಗಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಇಡೀ ಉದ್ಯಮಗಳೆಲ್ಲ ಆರ್ಥಿಕತೆಯಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭಿಸುತ್ತವೆ ಅದಾದ ಮೇಲೆ ಏನಂದ್ರೆ ಬ್ಯಾಂಕ್ಗಳು ಒಂದು ಸಾಲ ನಿರ್ಮಾಣ ಹೆಚ್ಚಿದಂತೆ ಅಲ್ಲಿ ಏನಾಗ್ತಾವ ಅಂದ್ರೆ ಬೆಲೆಗಳು ಮತ್ತು ಹಣ ರೂಪಾಯಿ ಆದಾಯ ಕೂಡ ಅಲ್ಲಿ ಹೆಚ್ಚಾಗ್ತೈತಿ ಇದರಿಂದಾಗಿ ಏನಾಗ್ತದ ಅಂದ್ರೆ ಶೃಂಗದ ಲಕ್ಷಣಗಳು ಅಲ್ಲಿ ಕಾಣಿಸಲಿಕ್ಕೆ ಸ್ಟಾರ್ಟ್ ಆಗ್ತಾವ ಅದರ ಜೊತೆಗೆ ಆಶಾವಾದದ ಲಕ್ಷಣಗಳು ಕೂಡ ಏನಾಗ್ತಾವ ಅಂದ್ರೆ ಕಾಣಿಸಿಕೊಳ್ಳುತ್ತವೆ ಅಂದ್ರೆ ಇನ್ನು ಮುಂದಿನ ಹಂತದಲ್ಲಿ ಏನಾಗ್ತದಪ್ಪ ಅಂದ್ರೆ ಎಲ್ಲಾ ಕಡೆ ಏನಾಗಿರ್ತದ ಉದ್ಯಮಗಳು ಬೆಳವಣಿಗೆ ಆಗಿ ಒಂದು ಬೆಲೆಗಳಲ್ಲಿ ಮತ್ತಷ್ಟು ಏರಿಕೆಯನ್ನು ನಿರೀಕ್ಷಿಸಿ ಅವು ಏನು ಮಾಡ್ತಾವ ಅಂದ್ರೆ ಲಾಭವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಕ ಉದ್ಯಮಗಳು ಏನು ಮಾಡ್ತಾರೆ ಸಗಟು ವ್ಯಾಪಾರದಲ್ಲಿ ತೊಡಗಿಕೊಳ್ಳುತ್ತಾರೆ ಈ ಬ್ಯಾಂಕ್ಗಳು ಏನಂದ್ರೆ ಆವಿಷ್ಕಾರಗಳಿಗೆ ಮಾತ್ರವಲ್ಲದೆ ಸಗಟು ವ್ಯಾಪಾರಗಳ ಒಂದು ವ್ಯಾಪಾರಕ್ಕಾಗಿನೂ ಏನು ಮಾಡ್ತಾರೆ ಅಂದ್ರೆ ಅವರು ಸಾಲವನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಸ್ಥಿತಿ ಏನೈತಲ್ಲ ಈ ಒಂದು ಆಶಾವಾದ ಮತ್ತು ಉದ್ಯಮದ ವಿಸ್ತರಣೆ ಅನ್ನೋದು ಇದು ಬಹಳ ಕಾಲ ಅಸ್ತಿತ್ವದಲ್ಲಿ ಇರಲ್ಲ ಸ್ವಲ್ಪ ಸಮಯದಲ್ಲಿ ಅಸ್ತಿತ್ವದಲ್ಲಿ ಇರ್ತೈತಿ ಇದು ಹಾಗಾಗಿ ಅಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಸಮಯದ ನಂತರ ಮತ್ತೆ ಏನು ಸ್ಟಾರ್ಟ್ ಆಗ್ತಾವ ಅಂದ್ರೆ ಹಿಂಜರಿತದ ಲಕ್ಷಣಗಳು ಕಾಣಿಸಲಿಕ್ಕೆ ಸ್ಟಾರ್ಟ್ ಆಗ್ತಾವ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಉದ್ಯಮಗಳೊಡನೆ ಆ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಪರ್ಧೆಗಳು ಉಂಟಾಗ್ತಾವ ಆ ಸ್ಪರ್ಧೆಗಳು ಉಂಟಾದಾಗ ಅಲ್ಲಿ ಏನಾಗ್ತದಂದ್ರೆ ಬಲಿಷ್ಠ ಕೈಗಾರಿಕೆಗಳು ಸರ್ವೇವಲ ಆಗ್ತಾವ ಆದ್ರೆ ಸಣ್ಣ ಕೈಗಾರಿಕೆಗಳಲ್ಲಿ ಏನಾಗ್ತಾವಪ್ಪ ಅಂದ್ರೆ ನಷ್ಟವನ್ನ ಅನುಭವಿಸ್ತಾವ ಆ ನಷ್ಟ ಅವರಿಗೆ ಆ ಪೈಪೋಟಿಯನ್ನ ಆ ಸಣ್ಣ ಕೈಗಾರಿಕೆಗಳಿಗೆ ಆ ಪೈಪೋಟಿಯನ್ನ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವರು ಈಗಾಗಲೇ ಏನು ಮಾಡಿರ್ತಾರೆ ಬ್ಯಾಂಕ್ ಸಾಲ ತಗೊಂಡಿರ್ತಾರೆ ಆ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡಲಿಕ್ಕೂ ಸಹ ಅವರಿಗೆ ಆಗೋದಿಲ್ಲ ಆವಾಗ ಬ್ಯಾಂಕ್ ಏನು ಮಾಡ್ತದಪ್ಪ ಅಂದ್ರೆ ಇವರೇ ಲಾಸ್ ಒಳಗಾದ್ರೆ ಅಂದ್ರೆ ಬ್ಯಾಂಕ್ ಮತ್ತೆ ಹೊಳೆ ಸಾಲ ಸೃಷ್ಟಿ ಮಾಡ್ತದೇನ್ರಿ ಇಲ್ಲ ಬ್ಯಾಂಕ್ಗಳು ಸಾಲ ಸೃಷ್ಟಿ ಮಾಡೋದಿಲ್ಲ ಯಾವಾಗ ಬ್ಯಾಂಕ್ಗಳು ಸಾಲ ಸೃಷ್ಟಿ ಆಗೋದಿಲ್ವೋ ಅಲ್ಲಿ ಏನಾಗ್ತದಂದ್ರೆ ಆರ್ಥಿಕ ಮುಗ್ಗಟ್ಟು ಅನ್ನೋದು ಉಂಟಾಗ್ತದೆ ಅಂತ ಶುಂಪಿಟ್ರ ಅವರು ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ ತಿಳಿಸಿಕೊಡ್ತಾರೆ ಒಂದು ರೇಖಾಚಿತ್ರದ ಮೂಲಕ ನೋಡೋದೇ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಇದೇನಂದ್ರೆ ವ್ಯಾಪಾರ ಚಕ್ರವನ್ನು ನಾವು ರೇಖಾಚಿತ್ರದ ಮೂಲಕ ಈಗ ನೋಡಿದಾಗ ಇಲ್ಲಿ ಏನಾಗ್ತದೆ ಅಂದ್ರೆ ದ್ವಿತೀಯ ಅಲೆಗಳು ಏನದಾವಲ್ಲ ಪ್ರಾಥಮಿಕ ಅಲೆಗಳಿಗಿಂತ ಏನಾಗ್ಯಾವ ಅಂದ್ರೆ ಉನ್ನತ ಮಟ್ಟದಲ್ಲಿದಾವೆ ಕಾರಣ ಏನಂದ್ರೆ ಆವಿಷ್ಕಾರದಲ್ಲಿ ಹೆಚ್ಚು ಒಂದು ಆಶಾವಾದದ ಲಕ್ಷಣಗಳಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಿ ಏನು ಮಾಡ್ತಾವೆ ಅಂದ್ರೆ ಶೃಂಗವನ್ನು ತಲುಪ್ತಾವೆ ಶೃಂಗ ಅಂದ್ರೆ ಗೊತ್ತಲ್ಲ ಅಂದ್ರೆ ಸಮೃದ್ಧಿ ಅಥವಾ ಅಭಿವೃದ್ಧಿ ಅವಾಗ ಏನಾಗ್ತದಪ್ಪ ಅಂದ್ರೆ ಇದನ್ನ ಹೇಳಿದೆ ಏನಂದ್ರೆ ಇದು ಈ ಒಂದು ಆಶಾವಾದ ಆಗಿರ್ಬೋ ಆಶಾವಾದ ಮತ್ತು ಉದ್ಯಮದ ವಿಸ್ತರಣೆ ಸ್ವಲ್ಪ ಕಾಲ ಅಸ್ತಿತ್ವದಲ್ಲಿರ್ತದೆ ಅಂತ ನಾವು ಹೇಳಿದ್ವಿ ಹಾಗಾಗಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನೆಕ್ಸ್ಟ್ ಅದು ಸ್ವಲ್ಪ ಕಾಲದಲ್ಲಿ ಅಸ್ತಿತ್ವದಲ್ಲಿರ್ತದೆ ಆಮೇಲೆ ಹಿಂಜರಿತ ಲಕ್ಷಣಗಳು ಏನಾಗ್ತಾವ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಆ ಹಿಂಜರಿತ ಲಕ್ಷಣಗಳು ನೋಡ್ರಿ ಇಲ್ಲಿ ಹಿಂಜರಿತ ಆಗ್ತದೆ ಆರ್ಥಿಕತೆಯಲ್ಲಿ ಏನಾಗ್ತದೆ ಹಿಂಜರಿತ ಪ್ರಾರಂಭ ಆಗ್ತೈತಿ ಆಮೇಲೆ ಕುಗ್ಗು ಪ್ರಸರಣಗಳು ಕೂಡ ಅಲ್ಲಿ ಕಾಣಿಸ್ತಿಕೊಳ್ಳುತ್ತವ ಆರ್ಥಿಕತೆಯಲ್ಲಿ ಇರ್ತಕ್ಕಂಥ ಉತ್ಪಾದನಾ ಚಟುವಟಿಕೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಈ ಸಮತೋಲನ ಸ್ಥಿತಿಯಿಂದ ಕುಗ್ಗುತ್ತಾ ಬಂದು ಅವೇನು ಮಾಡ್ತಾವು ಮುಗ್ಗಟ್ಟನ್ನು ತಲುಪ್ತಾವೆ ಮತ್ತೆ ಮುಗ್ಗಟ್ಟನ್ನು ತಲುಪಿದ ಮೇಲೆ ಏನಾಗ್ತದೆ ಅಂದ್ರೆ ಮತ್ತೆ ಆವಿಷ್ಕಾರ ಪ್ರಾರಂಭವಾಗಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಚೇತರಿಕೆ ಆರ್ಥಿಕತೆಯಲ್ಲಿ ಚೇತರಿಕೆ ಅನ್ನೋದು ಉಂಟಾಗ್ತದೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಬಂಡವಾಳಶಾಹಿ ಪತನ ಇದು ಬಂಡವಾಳಶಾಹಿ ಪತನ ಏನಂದ್ರೆ ಈ ಶೃಂಗವನ್ನ ತಲುಪಿರ್ತಾವ ಅದು ಏನಾಗ್ತದೆ ತನ್ನಷ್ಟಕ್ಕೆ ತಾನೇ ಪತನ ಆಗ್ತೈತಿ ಯಾಕಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈಗ ಪೈಪೋಟಿ ಅಂದ್ರೆ ಕಾರಣಗಳು ಬರ್ತಾವೆ ಏನಂದ್ರೆ ಪೈಪೋಟಿ ಯಾರ ಮಧ್ಯೆ ಪೈಪೋಟಿ ನಡೀತದಪ್ಪ ಅಂದ್ರೆ ಈ ಸಣ್ಣ ಕೈಗಾರಿಕೆಗಳು ಮತ್ತು ದೊಡ್ಡ ಕೈಗಾರಿಕೆಗಳ ನಡುವೆ ಏನಾಗ್ತದಂದ್ರೆ ಪೈಪೋಟಿಗಳು ನಡೀತಾವ ದೊಡ್ಡ ಕೈಗಾರಿಕೆಗಳು ಸರ್ವೈವಲ್ ಆಗ್ತಾವ ಸಣ್ಣ ಕೈಗಾರಿಕೆಗಳು ನಷ್ಟದಲ್ಲಿ ಇರ್ತಾವ ಅವು ನಷ್ಟದಲ್ಲಿ ಇರುವುದರಿಂದ ಏನಾಗ್ತದಪ್ಪ ಅಂದ್ರೆ ಬ್ಯಾಂಕುಗಳು ಏನ್ ಮಾಡ್ತಾವ ಸೆಕೆಂಡ್ ಪಾಯಿಂಟ್ ಬ್ಯಾಂಕುಗಳು ಏನ್ ಮಾಡ್ತಾವ ಅಂದ್ರೆ ಅವು ಬ್ಯಾಂಕ್ಗಳಿಗೆ ಸಾಲ ಕೊಡೋದಿಲ್ಲ ಯಾಕಂದ್ರೆ ನಷ್ಟೊಳಗಿರ್ತಾವು ಹಾಗಾಗಿ ಬ್ಯಾಂಕುಗಳು ಏನ್ ಮಾಡ್ತಾವ ಇವಕ್ಕ ಸಾಲವನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ನಿಲ್ಲಿಸಿಬಿಡ್ತಾವೆ ಬ್ಯಾಂಕ್ಗಳು ಈ ಸಾಲ ನಿಲ್ಲಿಸೋದ್ರಿಂದ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಹೊಸ ಹೂಡಿಕೆ ಅನ್ನೋದು ಸೃಷ್ಟಿ ಆಗೋದಿಲ್ಲ ಹೊಸ ಹೂಡಿಕೆ ಅನ್ನೋದು ಸೃಷ್ಟಿ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ಬೋದು ಇದೇ ಒಂದು ಸಂದರ್ಭದಲ್ಲಿ ಹೋರಾಟಗಳು ನಡೀತಾವೆ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಏನಾಗ್ತಾವ ಅಂದ್ರೆ ಹೋರಾಟಗಳು ನಡೆದು ಅದು ಬಂಡವಾಳಶಾಹಿಯನ್ನ ಏನ್ ಮಾಡ್ತದಂದ್ರೆ ಪತನವನ್ನ ಉಂಟು ಮಾಡ್ತಾವ ಅಂತಾನೆ ಹೇಳ್ಬೋದು ಶುಂಪಿಟ್ರವರು ಏನಪ್ಪ ಅಂದ್ರೆ ಇವರು ಒಂದು ಅಭಿವೃದ್ಧಿ ಸಿದ್ಧಾಂತ ಒಂದು ಪ್ರಮುಖವಾದಂಥ ಸಾಧನೆ ಆಗಿದೆ ಅಂತಲೇ ನಾವು ಹೇಳ್ಬೋದು ಅಲ್ಲದೆ ಶುಂಪಿಟ್ರವರು ಆವಿಷ್ಕಾರಗಳಿಗೆ ನೀಡಿರ್ತಕ್ಕಂಥ ಪ್ರಾಮುಖ್ಯತೆ ಮತ್ತು ಉದ್ಯಮದ ಪಾತ್ರವನ್ನು ಏನು ಮಾಡ್ಯಾರಪ್ಪ ಅಂದರೆ ಕ್ರಮಬದ್ಧವಾಗಿ ಮತ್ತು ತರ್ಕಬದ್ಧವಾಗಿ ಏನು ಮಾಡಿದಾರೆ ಅಂದರೆ
ವಿವರಿಸಿದಂಥ ಕೀರ್ತಿ ಯಾರಿಗೆ ಸಲ್ತದಂದರೆ ಶುಂಪಿಟ್ರವರಿಗೆ ಸಲ್ತೈತಿ. ಅಷ್ಟೇ ಅಲ್ಲದೆ ಶುಂಪಿಟ್ರವರ ಒಂದು ಸಿದ್ಧಾಂತಗಳು ಕೆಲವೊಂದಿಷ್ಟು ಟೀಕೆಗಳಿಗೂ ಕೂಡ ಗುರಿಯಾಗಿದ್ದಾವೆ. ಮೊದಲನೇದಾಗಿ ಯಾವುದಪ್ಪ ಅಂದರೆ ಇವರು ಯಾರಿ ಅಂದರೆ ಈ ಒಂದು ಸಿದ್ಧಾಂತ ಯಾವ ಅಂಶಗಳಿಗೆ ಹೆಚ್ಚಿನ ಸ್ಥಾನ ನೀಡೋದು ಅಂತ ಹೇಳಿದ್ರಿ ನಾನು ಆವಿಷ್ಕಾರಗಳಿಗೆ ಮತ್ತು ಉದ್ಯಮಿ ಆವಿಷ್ಕಾರನಿಗೆ ಇವ್ರು ಏನು ಮಾಡಿಬಿಟ್ಟಾರಂದ್ರೆ ಮೊದಲನೇದಾಗಿ ಯಾವುದಪ್ಪ ಅಂದರೆ ಆವಿಷ್ಕಾರಕನಿಗೆ ಏನು ಮಾಡ್ಯಾರಂದರೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ ಅವರು. ಈಗ 18 ಮತ್ತು 19 ಶತಮಾನದಲ್ಲಿನೂ ಕೂಡ ಏನಿದ್ದು ಆವಿಷ್ಕಾರಗಳನ್ನು ಕಾಣ್ತೀವಿ ನಾವು ಇಲ್ಲ. ಹಾಗಾದ್ರೆ ಆ ಒಂದು ಕಾಲದಲ್ಲಿನೂ ಏನು ಮಾಡ್ಯಾರಪ್ಪ ಅಂದರೆ ಉದ್ಯಮಿಗಳು ಆವಿಷ್ಕಾರಗಳನ್ನು ಕೈಗೊಳ್ತಾ ಇದ್ರು. ಹಾಗಾಗಿ ಇವತ್ತು ಕೂಡ ಆವಿಷ್ಕಾರ ಅನ್ನೋದು ಏನಾಗಿದೆ ಅಂದರೆ ಕೈಗಾರಿಕೆಗಳ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಆವಿಷ್ಕಾರಕನಿಗೆ ಏನು ಅಷ್ಟು ಪ್ರಾಮುಖ್ಯತೆ ಕೊಡೋದೇನು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಅನುಭೋಗವನ್ನು ಕಡೆಗಣಿಸಿಬಿಟ್ಟಿದ್ದಾರೆ ಇವರು ಯಾರು ಶುಂಪಿಟ್ರವರು ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ. ಅವ್ರು ಏನು ಮಾಡ್ತಾರೆ ಅಂದರೆ ಶುಂಪಿಟ್ರವರು ಅಭಿವೃದ್ಧಿ ಸಿದ್ಧಾಂತದಲ್ಲಿ ಉತ್ಪಾದನೆಯನ್ನು ವಿವರಿಸಿದ್ದಾರೆ ಆದರೆ ಅನುಭೋಗವನ್ನು ಏನು ಮಾಡ್ಯಾರಂದರೆ ಕಡೆಗಣಿಸಿದ್ದಾರೆ. ಅಂದರೆ ಆವಿಷ್ಕಾರದ ಮೂಲಕ ಏನು ಮಾಡ್ತಾರೆ ಅಂದರೆ ಉತ್ಪಾದನೆಯನ್ನು ಹೆಚ್ಚಿಸಿದಾಗ ಅಲ್ಲಿ ಏನಾಗ್ತದಂದರೆ ಅನುಭೋಗ ಕೂಡ ಹೆಚ್ಚಬೇಕು, ಆಗ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಆದ್ದರಿಂದ ಅಭಿವೃದ್ಧಿಗೆ ಅನುಭೋಗನೂ ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸಮಾಜವಾದಿ ಮತ್ತು ಮಿಶ್ರ ವ್ಯವಸ್ಥೆಗೆ ಇದು ಅನ್ವಯವಾಗೋದಿಲ್ಲ. ಯಾಕಂದರೆ ಶುಂಪಿಟ್ರವರು ತಮ್ಮ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಇದು ಸಮಾಜವಾದಿ ಒಂದು ಅರ್ಥವ್ಯವಸ್ಥೆಗೆ ಅಥವಾ ಇನ್ನಿತರ ಯಾವುದೇ ಆರ್ಥಿಕತೆಗೆ ಅನ್ವಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಜನಸಂಖ್ಯೆ ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ. ಎಲ್ಲರೂ ಬಂತಾಯ್ತು ಪಾಯಿಂಟ್ ಇಷ್ಟು ಅಭಿವೃದ್ಧಿ ಸಿದ್ಧಾಂತದೊಳಗೆ ಹೇಳಿದ್ರೆ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಶುಂಪಿಟ್ರವರು ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರಲ್ಲಿ ಜನಸಂಖ್ಯೆನೂ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದಲ್ಲ, ಹಾಗಾಗಿ ಅವ್ರೇನು ಮಾಡ್ತಾರಂದರೆ ಈ ಒಂದು ಜನಸಂಖ್ಯೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಜನಸಂಖ್ಯಾದ ಒಂದು ನಿರ್ದಿಷ್ಟ ನಿಯಂತ್ರಣ ಮಾಡೋದು ವಿಷಯ ಬಗ್ಗೆ ಅವರು ಹೇಳಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಎಸ್ ಬಂಡವಾಳಶಾಹಿ ಪತನದಿಂದ ಸಮಾಜವಾದ ಸ್ಥಾಪನೆಗೆ ನಿದರ್ಶನಗಳಿಲ್ಲ. ಬಂಡವಾಳಶಾಹಿ ಪತನ ಹೊಂದ್ಮ್ಯಾಗ ಅವ್ರು ಏನು ಹೇಳ್ತಾರೆ ಅಂದರೆ ಸಮಾಜವಾದಿ ಒಂದು ವ್ಯವಸ್ಥೆ ಏನಾಗ್ತದೆ ಅಂದರೆ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿಯ ಐತಿಹಾಸಿಕ ನಿದರ್ಶನಗಳು ಇಲ್ಲ, ಅದು ಕೇವಲ ಭಾವನಾತ್ಮಕವೇ ಹೊರತು ವಾಸ್ತವ ಅಲ್ಲ ಅಂತ ಇಲ್ಲಿ ಟೀಕಿಸಲಾಗ್ತದೆ. ಇಷ್ಟೇ ಇದು ಏನಂದರೆ ಶುಂಪಿಟ್ರವರ ಒಂದು ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ. ನೋಡ್ರಿ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದರು ವಿತ್ ಫೋಟೋ ಡೈಗ್ರಾಮ್ಸ್ ಸಾಣ್ದಿದ್ರು ಎಲ್ಲರಿಗೂ ಕಾಣಿಸೋ ಹಂಗಿತ್ತು. ಇಲ್ಲಿವರೆಗೆ ಶುಂಪಿಟ್ರವರ ಅಭಿವೃದ್ಧಿ ಸಿದ್ಧಾಂತವನ್ನು ಅಚ್ಚುಕಟ್ಟಾಗಿ ಮಂಡಿಸಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ನಿಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದ. ಹಾಂ ಇದು ನಿಂಬಲ್ಲಿ ಇರ್ರಿ ಆಮೇಲೆ ಕೊಡೋ ಅಂತ ರೀ. ನೆಕ್ಸ್ಟ್ ಆ್ಯಕ್ಚುಲಿ ಡೈಗ್ರಾಮಿಸ್ಟ್ ಬೋರ್ಡ್ ಮೇಲೆ ತೆಗೆದ್ರೆ ಚೆನ್ನಾಗಿತ್ತು. ಹೌದಾ ಇರಲಿ ಏನೆಲ್ಲ ಫಸ್ಟ್ ಟೈಮು ಆಲ್ಮೋಸ್ಟ್ ಬಿ ಎಡ್ ಒಳಗೆ ಇವೆಲ್ಲ ಪ್ರೊಸೆಸ್ಗಳು ಇರ್ತವೆ, ಟೀಚಿಂಗ್ ಏಡ್ಸ್ ಇತ್ತೆಲ್ಲ ಯೂಸ್ ಮಾಡೋದು. ಇಲ್ಲಿ ಆವಿಷ್ ಎಲ್ಲಿ ಬಂತ್ರಿ ಅದು ವರ್ತುಲಾಕಾರದ ಹರಿವನ್ನು ಮುರಿಯೋದು, ಇಲ್ಲಿ ಸಹಿತ ಒಂದು ಡೈಗ್ರಾಮ್ ಬರ್ತೈತೆ. ಹೌದಾ ಅಂದ್ರೆ ಇನೋವೇಷನ್ ಮಾಡುವುದ್ರ ಬಗ್ಗೆ ಅಲ್ಲಿ ವರ್ತುಲಾಕಾರದ ಹರಿವನ್ನು ಇಲ್ಲಿ ವರ್ತುಲಾಕಾರದ ಹರಿವಂತರೆ ಅವ್ರು ಏನು ಹೇಳಿದಾರೆ ಇದನ್ನು. ಹೌದಾ ಇಲ್ಲಿ ಏನಿರ್ತೈತಿ ಬೇಡಿಕೆ ಡಿಮಾಂಡು ಮತ್ತು ಸಪ್ಲೈ ಇದು ಏನಾಗಿರ್ತೈತೆ ರೀ ಈ ರೀತಿಯಾಗಿ ವರ್ತುಲಾಕಾರದ ಪ್ರವಾಹನ ನಡೀತಾ ಇರ್ತೈತಿ ಆರ್ಥಿಕತೆಯಲ್ಲಿ ಅಂತ. ಅಂದರೆ ಎಷ್ಟು ಬೇಡಿಕೆ ಇತ್ತೋ ಅಷ್ಟೇ ಪೂರೈಕೆ ಮಾಡ್ಕೊತಾ ಅವ್ರ ಬಿಸ್ನೆಸ್ಸನ್ನು ನಡ್ಸ್ಕೊಂಡು ಹೋಗಿರ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಪ್ರಾಫಿಟ್ ಸ್ವಲ್ಪ ಅಥವಾ ಸ್ಥಿರಾತ್ಮಕ ಅಥವಾ ಜೀರೋ ಆಗಿರ್ತೈತಿ ಅಂತೇಳಿ ಶುಂಪಿಟ್ರವರು ಹೇಳ್ತಾರೆ. ಅದಕ್ಕಾಗಿ ಈ ವರ್ತುಲಾಕಾರದ ಪ್ರವಾಹನ ಮುರಿಬೇಕು ಅಂದ್ರೆ ಅವಾಗೇನು ಮಾಡಬೇಕು ಇಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಇನೋವೇಷನ್ಸ್ ಅನ್ನು ತರಬೇಕು ಅಂತೇಳಿ ಶುಂಪಿಟ್ರವರು ಹೇಳ್ತಾರೆ. ಆದರೆ ಈ ಇನೋವೇಷನ್ಗಳು ನಾವು ಎಷ್ಟೇ ಸಮರ್ಪಕವಾಗಿ ಮಾಡಿದ್ರು ಸಹಿತ ಅದು ಶೇಕಡ 100ರಷ್ಟು ತಲುಪಕ್ಕೆ ಆಗೋದಿಲ್ಲ ಅಂತೇಳು ಸಹಿತ ಶುಂಪಿಟ್ರವರು ಒಂದು ಡೈಗ್ರಾಮ್ ಮೂಲಕ ಹೇಳ್ತಾರೆ. ಅದು ಇದು ಶೇಕಡ 100ರಷ್ಟು ಇರ್ತಕ್ಕಂಥ ಇನೋವೇಷನ್ ಆವಿಷ್ಕಾರ 100ರಷ್ಟು ಆವಿಷ್ಕಾರ ಇರ್ತೈತಿ ಅಂತ ಹೇಳ್ತಾನೆ. ಅದನ್ನು ಈ ರೀತಿಯಾಗಿ ಡೈಗ್ರಾಮ್ಗಳ ಮೂಲಕ ತೋರಿಸ್ತಾನೆ ಇಲ್ಲಿವರೆಗೆ. ಯಾಕಂದ್ರೆ ಸ್ಟಾರ್ಟಿಂಗ ಇನೋವೇಷನ್ ಮಾಡ್ತಾ ಹೋಗ್ತಾರೆ ಹಂಗೆ ಅಭಿವೃದ್ಧಿ ಹಾಕೋತ ಹೋಗ್ತೈತಿ. ಎಲ್ಲಿವರೆಗೆ ಇನೋವೇಷನ್ ಹಾಕಂತಂದ್ರೆ ಈ ಶೇಕಡ 100ರಷ್ಟು ತಲುಪಲ್ಲ, ಮಿನಿಮಮ್ 99%ವರೆಗೂ ಆದರೂ ತಲುಪ್ಬೋದು ಅಥವಾ 80% ಆದರೂ ತಲುಪೋದು, 100% ಆಗಲ್ಲ. ಯಾಕಂದ್ರೆ ಎಲ್ಲರೂ ಆ ಆವಿಷ್ಕಾರಗಳನ್ನು ಏನು ಮಾಡ್ಕೊಳ್ಳೋಂಗಿಲ್ಲ
ಅನ್ವಯ ಮಾಡ್ಕೊಳ್ಳಂಗಿಲ್ಲ ಪ್ರತಿಯೊಬ್ಬರು ನೋಡ್ರಿ. ಒಂದು ಉದ್ಯಮ ಮಾಡ್ಕೋಬೋದು, ಎರಡು ಉದ್ಯಮ ಮಾಡ್ಕೋಬೋದು, ನೂರು ಉದ್ಯಮ ಮಾಡ್ಕೋಬೋದು. ಸಣ್ಣ ಕೈಗಾರಿಕೆಗಳು ಆವಿಷ್ಕಾರವನ್ನು ಅನ್ವಯ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅವರಿಗೆ ಬಂಡವಾಳದ ಕೊರತೆ ಆಗಿರ್ಬೋದು, ಸಂಪನ್ಮೂಲದ ಕೊರತೆ ಆಗಿರ್ಬೋದು. ಈ ರೀತಿಯಾಗಿ ಅಲ್ಲಿ ಕೆಲವೊಂದು ಡಿಮೆರಿಟ್ಸ್ ಇರೋದ್ರಿಂದ ಅಲ್ಲಿ ಆವಿಷ್ಕಾರ ಏನಾಗಲ್ಲ, 100% ಆಗೋದಿಲ್ಲ ಅಂತೇಳಿ ಸುಪೀಟರ್ ಅವರು ತಮ್ಮ ಸಿದ್ಧಾಂತದ ಮೂಲಕ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ವ್ಯಾಪಾರ ಚಕ್ರಗಳ ವಿವರಣೆ ಅವರು ಕರೆಕ್ಟಾಗಿ ಹೇಳ್ತಾರೆ. ವ್ಯಾಪಾರ ಚಕ್ರಗಳ ವಿವರಣೆ ಈ ರೀತಿಯಾಗಿ ಇರ್ತೈತಿ. ಹೌದಾ, ಇದು ಆರ್ಥಿಕ ಅಭಿವೃದ್ಧಿಯ ರೇಖೆ ಅಂತೇಳಿ ತೋರಿಸ್ತಾರೆ. ಸಮತೋಲನ, ಆರ್ಥಿಕ ಅಭಿವೃದ್ಧಿಯ ಸಮತೋಲನ ರೇಖೆ ಅಂತೇಳಿ. ಅದು ಮೊದಲನೇದಾಗಿ ಯಾವಾಗಲೂ ಶೃಂಗದಿಂದ ಸ್ಟಾರ್ಟ್ ಆಕೈತಿ. ಇದು ಶೃಂಗ ಅಂದ್ರೆ ಎಲ್ಲವೂ ಈ ಸ್ಥಿತಿಯಲ್ಲಿ ಇರ್ತೈತಿ, ಅಂದ್ರೆ ಉನ್ನತ ಮಟ್ಟದಲ್ಲೇ ಐತಿ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕಂದ್ರೆ ಆ ಶೃಂಗದ ರೇಖೆ ಈ ರೀತಿಯಾಗಿ ಹೋಗ್ತಾ ಇರ್ತೈತಿ. ಹೌದಾ, ಇಲ್ಲೇನಿರ್ತೈತಿ, ಶೃಂಗ ಇರ್ತೈತಿ ಅಂದ್ರೆ ಎಲ್ಲವೂ ಸಮರ್ಪಕವಾಗಿ ನಡೀತಾ ಹೋಗ್ತಿರ್ತೈತಿ, ಮತ್ತು ಆವಿಷ್ಕಾರಗಳು ಆಗಿರ್ತೈತಿ. ಆ ಕಾರಣಕ್ಕಾಗಿ ಸಮೃದ್ಧಿ ಹಂತ ತಲುಪಿರ್ತೈತಿ. ಆಮೇಲೆ ಅಲ್ಲೇನಾಕೈತ್ರಿ, ಸಣ್ಣ ಕೈಗಾರಿಕೆಗಳು ಮತ್ತು ದೊಡ್ಡ ಕೈಗಾರಿಕೆಗಳ ಮಧ್ಯೆ ಬೆಲೆಗಳ ಪೈಪೋಟಿ ನಡೀತೈತಿ. ನಾನು ಕಡಿಮೆ ರೇಟಿಗೆ ಮಾರ್ತೀನಿ, ನೀನು ಕಡಿಮೆ ರೇಟಿಗೆ ಮಾರ್ತೀನಿ. ಅವಾಗ ಏನಾಕವ್ರಿ, ದೊಡ್ಡ ಕೈಗಾರಿಕೆಗಳು ಕಡಿಮೆ ರೇಟ್ ಮಾಡೋದಂದ್ರೆ ಸಣ್ಣ ಕೈಗಾರಿಕೆಗಳೇ ಪೆಟ್ಟು ಬೀಳ್ತೈತಿ. ಹೌದಾ, ಅವ್ರದ್ದು ಉತ್ಪಾದನಾ ವೆಚ್ಚ ಏನಾಗಿರ್ತೈತಿ, ಹೆಚ್ಚಿರ್ತೈತಿ. ದೊಡ್ಡ ಕೈಗಾರಿಕೆಗಳ ಉತ್ಪಾದನಾ ವೆಚ್ಚ ಕಡಿಮೆ ಇರ್ತೈತಿ. ಅವ್ರು ಕಡಿಮೆ ಮಾಡಿದ್ರೆ ಅವರಿಗೆ ಲಾಭದ ಪ್ರಮಾಣವೂ ಸ್ವಲ್ಪ ಆದರೂ ಸಿಗ್ತೈತಿ. ಆದರೆ ಸಣ್ಣ ಕೈಗಾರಿಕೆಗಳಿಗೆ ಲಾಭದ ಪ್ರಮಾಣ ಏನಿರ್ತೈತಿ, ಕಡಿಮೆ ಆಗಿ ಅಲ್ಲಿ ಏನಾಗಿರ್ತೈತಿ, ಕೆಲವೊಂದು ಉದ್ಯಮಗಳು ಮುಚ್ಚೋಕ್ಕವು. ಹೌದಾ, ಆ ಕಾರಣಕ್ಕಾಗಿ ಅಲ್ಲಿ ಏನಾಕತ್ರಿ, ಮತ್ತೆ ಆರ್ಥಿಕತೆ ಹಿಂಜರಿತ ಉಂಟಾಕೈತಿ. ಇಲ್ಲಿ ಹಿಂಜರಿತ ಅಂತೇಳಿ ಬರ್ತೈತಿ, ಅಂದ್ರೆ ಇಳ್ಕೋತ್ ಬರ್ತೈತಿ. ಮತ್ತು ಬೆಲೆಗಳ ಮಧ್ಯೆ ಪೈಪೋಟಿ ನಡೆಯೋದ್ರಿಂದ ಏನಾಕತ್ರಿ, ಬೆಲೆಗಳು ಗಗನಕ್ಕೆ ಇರ್ತಾವೆ. ಹೌದಾ, ಅವು ಮುಚ್ಚಿದಾದ್ಮೇಲೆ ಇವ್ರೇನು ಮಾಡ್ತಾರೆ, ಬೆಲೆಗಳು ಹೆಚ್ಚಾಗೋದ್ರಿಂದ ಆರ್ಥಿಕತೆಯಲ್ಲಿ ಹಣದ ಅರಿವು ಸಹಿತ ಏನಾಕತ್ರಿ, ಕಡಿಮೆ ಆಗ್ತೈತಿ. ಆವಾಗ ಇಲ್ಲಿ ಏನಾಕತ್ರಿ, ಮುಗ್ಗಟ್ಟಿನ ಹಂತ ತಲುಪ್ತೈತಿ. ಮುಗ್ಗಟ್ಟಿನ ಹಂತ ಬರ್ತೈತಿ. ಯಾವಾಗ ಮುಗ್ಗಟ್ಟಿನ ಹಂತ ಬರ್ತೈತೋ, ಮತ್ತೆ ಉದ್ಯಮಗಳು ಏನು ಮಾಡ್ತಾರೆ, ಹೊಸ ಆವಿಷ್ಕಾರಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೊಸ ಆವಿಷ್ಕಾರಗಳನ್ನ ಸ್ಟಾರ್ಟ್ ಮಾಡ್ದಂಗೆ ಮತ್ತೆ ಏನಾಕೈತ್ರಿ, ಈ ವ್ಯಾಪಾರ ಚಕ್ರಗಳು ಅಥವಾ ಆರ್ಥಿಕತೆಯಲ್ಲಿ ಆಗ್ತಕ್ಕಂಥ ಏರಿಳಿತಗಳು ಏನಾಕವ್ರಿ, ಮತ್ತೆ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ವ್ಯಾಪಾರದ ಚಕ್ರದ ಮೂಲಕವೂ ಸಹಿತ ಸುಪೀಟರ್ ಅವರ ಇನೋವೇಷನ್ ಥಿಯರಿಯನ್ನು ಸಮರ್ಪಕವಾಗಿ ಹೇಳಿದ್ದಾರೆ ಅಂತೇಳಿ ಹೇಳ್ಬೋದು. ಇನ್ನು ಟೀಕೆಗಳು ಸಹಿತ ಗೊತ್ತಿದ್ದಾವೆ, ಎಲ್ಲೂ ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಇಟ್ಟುಕೊಂಡಿರ್ತಕ್ಕಂಥ ಎರಡು ಅಂಶಗಳಂದ್ರೆ ಇವೇ ರೀ, ಒಂದು ಆವಿಷ್ಕಾರ, ಒಂದು ಉದ್ಯಮಿ ಅಥವಾ ಸಂಘಟನಾಕಾರ. ಇಲ್ಲಿ ಅತ್ಯಂತ ಮಹತ್ವ ಕೊಟ್ಟಿದ್ದು ಸಂಘಟನಾಕಾರನಿಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಬ್ಯಾಂಕ್ಗಳಾಗಿರ್ಬೋದು ಮತ್ತು ಬಂಡವಾಳ ಆಗಿರ್ಬೋದು, ಇಲ್ಲಿ ಕೇವಲ ಬಂಡವಾಳ ಬ್ಯಾಂಕ್ಗಳಷ್ಟೇ ಸರಬರಾಜು ಮಾಡ್ತಾವೆ ಅಂತ ಹೇಳಿದ್ದಾರೆ. ಆದರೆ ಉತ್ಪಾದನಾಕಾರನಲ್ಲಿ ಏನಿರ್ತೈತಿ, ಬಂಡವಾಳದ ಪ್ರಮಾಣ ಲಾಭ ಏನಿರ್ತೈತೋ ಅದನ್ನೇ ಮುಂದೆ ಬಂಡವಾಳ ಆಗಿ ಉಪಯೋಗಿಸ್ತಾನೆ, ಅದ್ರ ಬಗ್ಗೆ ಹೇಳಿಲ್ಲ. ನೆಕ್ಸ್ಟ್ ಇಲ್ಲಿ ಬಂಡವಾಳ ಯಾವುದ್ರಿ, ಬಂಡವಾಳಶಾಹಿ ಪತನಾಗಿ ಸಮಾಜವಾದಿ ವ್ಯವಸ್ಥೆ ಹುಡ್ತೈತಿ ಅಂತ ಹೇಳಿದಾನೆ, ಅದಕ್ಕೂ ಸಹಿತ ಯಾವುದೇ ಪುರಾವೆಗಳಿಲ್ಲ ಅಂತೇಳಿ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಇಷ್ಟು ಸುಪೀಟರ್ ಅವರ ಅಭಿವೃದ್ಧಿ ಸಿದ್ಧಾಂತ ಆಲ್ಮೋಸ್ಟ್ ಆಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹೌದಾ, ಒಂದು ನಿಮಿಷ.